ಫಾರ್ ವಾಟರ್. ಬೆಂಗಳೂರಿನ ನಾಗರಿಕರನ್ನ ಗುರುತಿಸ್ಬೇಕು, ನಮ್ಮ ರೈತರು ಕಾವೇರಿ ಜಲ ಪ್ರದೇಶದ ರೈತರನ್ನ ಬದುಕಿಸ್ಬೇಕು ಅಂತೇಳಿ ಹೋರಾಟ ಹಮ್ಮಿಕೊಂಡು ತಮ್ಮೆಲ್ಲ ಕೊಡ್ತೀವಿ. ನಮ್ಮ ಪಾದಯಾತ್ರೆ ಮೇಕೆದಾಟಿಂದ ಪ್ರಾರಂಭ ಮಾಡಿ ರಾಮನಗರ ಬಿಟ್ಟು ಕೋರ್ಟ್ಗೆ ಗೌರವ ಕೊಡಬೇಕು. ಸರ್ಕಾರ ಕೊಟ್ಟ ಆದೇಶ ಎಲ್ಲ ತೊಂದರೆ ಎಲ್ಲ ಆರೋಗ್ಯ ಇಟ್ಕೊಂಡು ನಾವು ನಿಲ್ಲಿಸಿದ್ದು ಎಲ್ಲಿ ನಿಲ್ಲಿಸಿದ್ದು ಅಲ್ಲೇ ಪ್ರಾರಂಭ ನಾವು ಮಾಡ್ತಾಯಿದ್ದೆ. ಇದು ಪಕ್ಷಾತೀತವಾಗಿ ಕಾಂಗ್ರೆಸ್ ನೇತೃತ್ವ ವಹಿಸ್ಕೊಂಡಿದೆ. ಎಲ್ಲ ರೆಸಿಡೆಂಟ್ ಅಸೋಸಿಯೇಷನ್ ಅವರು, ಎಲ್ಲ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು, ಎಲ್ಲ ಲೇಬರ್ ಯೂನಿಯನ್, ಫ್ಯಾಕ್ಟ್ರಿ ಓನರ್ಸು, ಚೇಂಬರ್ ಆಫ್ ಕಾಮರ್ಸ್, ಫಿಲಮ್ ಚೇಂಬರ್ ಆಫ್ ಕಾಮರ್ಸು, ಕಲಾವಿದರು, ಸಾಹಿತಿಗಳು ಬೈಟ್ ಬರ್ತಿದ್ದಾರೆ, ಎಲ್ಲ ವರ್ಗ, ಆಲ್ ಎನ್ ಜಿ ಓಸ್, ಎಲ್ಲ ನಮ್ಮ ಧರ್ಮಪೀಠದ ಗುರುಗಳು ಎಲ್ಲರೂ ಕೂಡ ಸುಮಾರು ನೂರಾರು ಮಂದಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಇದು ಪಕ್ಷ ಇಲ್ಲ, ಏನಿಲ್ಲ, ಬೇರೆ ಎಲ್ಲ ಬ್ಯಾನರ್ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಕೂಡ ನಾವು ಆಹ್ವಾನಿಸ್ತೇವೆ. ಈಗ ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗ್ತದೆ. ಚಾಮುಂಡೇಶ್ವರಿ ಪೂಜೆ ಮಾಡಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಂದು ಇದನ್ನು ಉದ್ಘಾಟನೆ ಮಾಡ್ತಾರೆ. ಕೆಲವು ಧರ್ಮಪೀಠದ ಮುಖ್ಯಸ್ಥರು ಕೂಡ ಇದರಲ್ಲಿ ಬಂದು ಉದ್ಘಾಟನಾ ಸಮಾರಂಭ. ಸೊ ಇವತ್ತು ನಾವು ನಾಳೆಯಿಂದ ಹೊರಟು ಇಲ್ಲಿಗೆ 3ನೇ ತಾರೀಕು ಮಧ್ಯಾಹ್ನ 1:30 ಗಂಟೆಗೆ ತಲುಪ್ತೇನೆ ಇವತ್ತು ಐರಣ್ಯ. ಇದಕ್ಕೂ ಕೂಡ ನಾನು ಎಲ್ಲ ಬೆಂಗಳೂರಿನ ನಾಗರಿಕರಿಗೆ, ಸುತ್ತಮುತ್ತ ನಾಗರಿಕ ಎಲ್ಲರಿಗೂ ಆಹ್ವಾನ ಮಾಡ್ತಾಯಿದ್ದೀನಿ. ಸ್ಟೇಜ್ ಅಲ್ಲಿ ಬರಬೇಕು ಏನು ನಾನು ಹರಿಪ್ರಸಾದ್ ಸುರೇಶ್ ಜನ ಬಂದು ವೀಕ್ಷಣೆ ಮಾಡ್ತಾಯಿದ್ದೀನಿ. ಜೊತೆಗೆ ಪೆಟ್ರೋಲ್ ಬರಲಿಕ್ಕೆ ಜನರಿಗೆ ಒಂದು ಟ್ರಾಫಿಕ್ ಹಿಂಡಿ ಆಗಿರೋದ್ರಿಂದ ನಾವು 5 ದಿನ ಮಾಡಬೇಕು. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ಬಜೆಟ್ ಇರೋದ್ರಿಂದ ನಾವು 3 ದಿನಕ್ಕೆ ಕಟ್ ಮಾಡ್ತೀವಿ. ಬೆಂಗಳೂರು ಸಿಟಿ ಒಳಗೆ ಸುಮಾರು 1 ಪ್ರಾಸೆಸ್ಸಿ 15 ಪ್ರಾಸೆಸ್ ಇರ್ತವೆ ಟಚ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ 3 ಗಂಟೆಗೆ ಇಲ್ಲಿ ತರ್ತೇವೆ ನಾವು. ಪ್ಯಾಲೇಸ್ ಇದೆ, ಅವ್ರ ಬೆಳಗ್ಗೆ ಪ್ಯಾಲೇಸಲ್ಲಿ ಹಾಲ್ಟ್ ಆಗ್ತಾರೆ. ಅವೆಲ್ಲ ಸರಿ ಅಲ್ಲಿಂದ ನಡ್ಕೊಂಡು ಈ 3 ಗಂಟೆ ಬರ್ತೀವಿ. 3 ಗಂಟೆಗೆ ದೊಡ್ಡ ಸರಿ ಆಗ್ತದೆ. ಮೆಟ್ರೋನ ನಾವು ಉಪಯೋಗಿಸ್ಕೊಂಡಿರ್ಬೋದು ಅಂತೇಳಿ. ಈ ಮೆಟ್ರೋಯಿಂದ ಬಹುಶಃ ಬೈಯಪ್ಪನಹಳ್ಳಿಯಿಂದ ಬರೋರು ಇರ್ಬೋದು, ಮುಂಪು ರೋಡಿಂದ ಬರೋರು ಇರ್ಬೋದು, ಎಕ್ಸಿಬಿಷನ್ ಸೆಟ್ರೇಷನ್ಪುರ ಕೂಡ ಬರೋರಿಗೆ ಈ ಮೆಟ್ರೋನ ಉಪಯೋಗಿಸ್ಕೊಬೇಕು. ಬಿಟ್ಟು ಕೇವಲ ಒಂದು ಹೋಗ್ತಾ ಬರ್ತಾ ಇಲ್ಲ, ಸೇರಿ ಒಂದು 60 ರೂಪಾಯಿ. ಆದಷ್ಟು ಟ್ರಾಫಿಕ್ಕು ವೆಹಿಕಲ್ನ ತಂದು ಅಲ್ಲೇ ನಿಲ್ಲಿಸಿ ಪೆಟ್ರೋಲ್ ಹತ್ಕೊಂಡು ಬರಲಿ ಅಂತೇಳಿ ನಾವು ಒಂದು ಟ್ರಯಲ್ ಕೂಡ ನಾವು ಹೋಗಿದ್ದೆ. ನಾನು ರಾಮಲಿಂಗ ರೆಡ್ಡಿ ಅವರೆಲ್ಲ ಹೋಗಿ ಅದು ಎಷ್ಟೊತ್ತಾಗ್ತದೆ, ಏನು ಇಲ್ಲ, ಯಾರಿಗೆ ಕಸಿತು. ಸೊ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಸಾರ್ವಜನಿಕರಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಂಡು ಅವತ್ತು ಬರೋರು ಎಷ್ಟು ಸಾಧ್ಯನೋ ಅಷ್ಟು ಮೆಟ್ರೋ ನಾನು ಉಪಯೋಗಿಸ್ಕೊಂಡು ಬಂದು ಇಲ್ಲೇ ಇಳಿಬೋದು, ಇಲ್ಲಿಂದನೇ ಹತ್ಕೋಬೋದು. 5 ನಿಮಿಷಕ್ಕೆ 3 ನಿಮಿಷಕ್ಕೆ 4 ನಿಮಿಷಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದ್ದರು ಅದೆಲ್ಲ ಹಿಂದೆ ಮಾಡಿದ್ದೇವೆ. ಇದೆಲ್ಲ ಸರಿಯಾದ ರೀತಿಯಲ್ಲಿ ನಮ್ಮ ಸಾರ್ವಜನಿಕರು ಉಪಯೋಗಿಸ್ಕೋಬೇಕು. ಆ ದೃಷ್ಟಿಯಿಂದ ಇವತ್ತು ನಾವೇ ಟ್ರಯಲ್ ನೋಡಬೇಕು ಹಿಂಗೆ ಆಗ್ತದೆ, ಭಾಳ ಚೆನ್ನಾಗಿದೆ. ಸೊ ಅವತ್ತು ನಾನು ಎಲ್ಲ ನಾಗರಿಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಇದು ನಿಮ್ಮ ಹಕ್ಕು, ನಿಮ್ಮ ಹೋರಾಟ, ನಿಮಗೆ ನೀವು ಅದಕ್ಕೆ ನೀವು ನಡಿಗೆ ಮಾಡಬೇಕು. ಒಂದು ಇತಿಹಾಸ ಪುಟಕ್ಕೆ ನೀವೆಲ್ಲ ಸೇರ್ತೀವಿ. ಇಟ್ ಈಸ್ ಎನ್ ಹಿಸ್ಟ್ರಿ. ನಿಮ್ಮ ಜನ್ಮದ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ನಾವು ಹೆಜ್ಜೆ ಹಾಕಿದ್ದೀವಿ ಅನ್ನೋ ಒಂದು ಹಿಂಗೆ ನಮ್ಮ ಪೂರ್ವಜರು ಈ ದೇಶದ ಸ್ವಾತಂತ್ರ್ಯಕ್ಕೆ ಹೆಜ್ಜೆ ಹಾಕೋದು, ಹಂಗೆ ನೀವು ಕೂಡ ಹೆಜ್ಜೆ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡಿಕೊಂಡ್ರೆ ನಾವು ಸರ್ಟಿಫಿಕೇಟ್ ಕೂಡ ನಾವು ಕೊಡ್ತೀವಿ. ಯು ಆಲ್ ರಿಜಿಸ್ಟರ್ ಟು ಬಿ ಎ ಪಾರ್ಟ್ ಆಫ್ ದಿ ಹಿಸ್ಟ್ರಿ. ಯು ಪಾರ್ಟಿಸಿಪೇಟ್, ಯು ವಾಕ್ ಫಾರ್ ವಾಟರ್. ಬರೀ ಗ್ರೌಂಡ್ ಎಷ್ಟಿದೆ ಅಷ್ಟು ತುಂಬಿದ್ರೆ ನಮ್ಗೆ ಭಾಳ ಸಂತೋಷ. ಇನ್ನು ಎಷ್ಟು ಬೇಕಾದ್ರೆ ನೀವು ಎಲ್ಲ ಮಾಧ್ಯಮದವರೆಲ್ಲ ಕೂಡ ಇದಕ್ಕೆ ಸಹಕಾರ ಕೊಡ್ತಾರೆ, ಎಲ್ಲ ಸಾಧ್ಯಕ್ಕೂ ಸಹಕಾರ ಕೊಡ್ತೀವಿ. ಈಗ ರೈತ ಸಂಘಟನೆಯವರು ಇದ್ದಾರೆ, ನಮ್ಮ ಕನ್ನಡ ಸಂಘಟನೆಯವರು ಇದ್ದಾರೆ, ಯಾರಿಲ್ಲ, ಎಲ್ಲ ಎನ್ ಜಿ ಓಸ್ ರಾಜಕೀಯವಾಗಿ ರಾಜಕೀಯೇತರು ಎಲ್ಲರೂ ಕೂಡ ಇದ್ದಾರೆ. ಸರ್, ಔಟ್ ಆಫ್ ಬಾಕ್ಸ್ ಕ್ವಶನ್, ಧರ್ಮಸ್ಥಳದಲ್ಲಿ ಒಬ್ಬ ದಲಿತ ಯುವಕರನ್ನ ಭಜರಂಗ ದಳದ ಕಾರ್ಯಕರ್ತ ಅನ್ನೋರು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ ಸುದ್ದಿ. ಈಗಾಗಲೇ ನೀವು ಅಲ್ಲಿನ ಮಾಜಿ ಸಂಸದರು ಕೂಡ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ದುರಿಯುತ್ತಿದೆ ಸರ್. ಯಾಕಂದ್ರೆ ಆತ ಭಜರಂಗ ದಳ ಕಾರ್ಯಕರ್ತ ಮರ್ಡರ್ ಮಾಡ್ತಾರೆ.
ಸೊ ಹೋಮ್ ಮಿನಿಸ್ಟ್ರು ಮತ್ತು ಪೊಲೀಸರು, ಹೋಮ್ ಮಿನಿಸ್ಟ್ರು ಬಿಡಿ ಪೊಲೀಸರು ಮುಖ್ಯವಾಗಿ ಇದನ್ನು ತನಿಖೆ ಮಾಡಿ ಕೂಡಲೇ ಏನು ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮದು ನ್ಯಾಯ ಒದಗಿಸ್ಕೊಳ್ಬೇಕು, ಯಾರೇ ಇರಲಿ ನಾವು ಶಿವಮೊಗ್ಗದಲ್ಲೂ ನ್ಯಾಯ ಒದಗಿಸ್ಕೊಳ್ಬೇಕು, ಅಲ್ಲೂ ನ್ಯಾಯ ಒದಗಿಸ್ಕೊಳ್ಬೇಕು. ಇದು ಪೊಲೀಸ್ ಡ್ಯೂಟಿ, ಆ ಕೆಲಸ ಮಾಡಿ. ರಾಜ್ಯದ ಮತ್ತೆ ಸರ್ಕಾರ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜವಾಬ್ದಾರಿ ಎಲ್ಲ ಗುಂಡು ವಾಪಸ್ ಯಾರು ಬರಬೇಕು ಅಂತ ಬಯಸ್ತಾರೆ ಅವ್ರನ್ನೆಲ್ಲ ವಾಪಸ್ ಬರಿಸ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.